न्यूज़ 10 ಗೆ ಸ್ವಾಗತ. ನಾನು ಹರೀಶ್ ನಾಗರಾಜ್. ಕಳೆದ 10 ದಿನದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡುತ್ತಿರೋದು ಅಂದ್ರೆ ಮಾದಕ ವಸ್ತು ಮತ್ತೊಂದು ಸ್ಯಾಂಡಲ್ವುಡ್ ಗೆ ಕನೆಕ್ಷನ್ ಇರೋದು. ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಆ ಜಾಲ ವ್ಯಾಪಿಸಿದೆ, ಇದನ್ನೀಗ ಮಟ್ಟ ಹಾಕುವಂತ ಹಂತಕ್ಕೆ ಅಂತ ಸರ್ಕಾರ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ, ಜೊತೆಗೆ ಸಿಸಿಬಿ ಆಫೀಸರ್ಸ್, ಎನ್ಸಿಬಿ ಎಲ್ಲರೂ ಕೂಡ, ಅಂದ್ರೆ ಈ ಮಾದಕದಂತೆಗೆ ಒಂದು ಬ್ರೇಕ್ ಹಾಕಬೇಕಾಗಿದೆ. 18 ಶಿಫಾರಸು ಖಾತೆ ಪಾತ್ರ ಅಂದ್ರೆ ಕಾಕಿಗಳ ಪಾತ್ರ ಆ ವರದಿಯಲ್ಲಿ ಆದರೂ ಏನಿದೆ? ಡ್ರಗ್ಸ್ ಕಂಟ್ರೋಲ್ ಬಗ್ಗೆ ಯೋಗೇಶ್ ಭಟ್ ಅವರು ಈ ಕ್ಷಣ ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಲೈವ್ ಆಗಿ ಮಾತಾಡೋರಿದ್ದಾರೆ. ಈ ಕ್ಷಣದ ಸ್ಪೆಷಲ್ ಭಟ್ ವರದಿ. ಸುಮಾರು 8 ವರ್ಷಗಳ ಹಿಂದೆ ಆಗವರು ವಿಧಾನಸಭೆಯ ಉಪಸಭಾಪತಿಗಳಾಗಿದ್ದರು. ಆಗ ಅವರೇ ಇನಿಷಿಯೇಟ್ ಮಾಡಿದ್ದು, ಬೇರೆ ಯಾರು ಅಲ್ಲ. ಇದಕ್ಕೆ ಏನಾದರೂ ಒಂದು ವರದಿಯನ್ನು ಸಿದ್ಧ ಮಾಡಬೇಕು, ಸರ್ಕಾರಕ್ಕೆ ಸಜೆಸ್ಟ್ ಮಾಡಬೇಕು ಅಂತ. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಡ್ರಗ್ಸ್ ನಿಯಂತ್ರಣಕ್ಕೆ ಮುಂದಾಗಿದ್ರು ರಾಜ್ಯ ಸರ್ಕಾರದ ಕರಾವಳಿ ಭಾಗದ ಮಾಜಿ ಶಾಸಕರು, ಹಿರಿಯ ರಾಜಕಾರಣಿ, ಮಾಜಿ ವಿಧಾನಸಭೆಯ ಉಪಸಭಾಪತಿ ಯೋಗೇಶ್ ಭಟ್ ಅವರು. ವರದಿಗೀಗ ಮರುಜೀವ ಬರ್ತಾ ಇದೆ. ಅಂದ್ರೆ 2012 ರಲ್ಲಿ ಇದೇ ಯೋಗೇಶ್ ಭಟ್ ಅವರ ನೇತೃತ್ವದ ಸಮಿತಿ ಒಂದು ಸಮಗ್ರವಾಗಿ ತಯಾರು ಮಾಡಿದಂತಹ ವರದಿಯನ್ನು ಕೊಟ್ಟಿದ್ರು, ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಿದ್ರು. ಈ ಕ್ಷಣ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮಟ್ಟದ ವರದಿ, ಯಾಕೆಂದ್ರೆ ಆ ವರದಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸ್ಗಳು ಮತ್ತು ಮಾನಸಿಕ ಚಿಕಿತ್ಸಾ ತಜ್ಞರು, ಸಮಾಜ ಸೇವಾ ಸಂಸ್ಥೆಗಳ ಸಹಾಯ, ಹೀಗೆ ಅಂದರೆ ಎಲ್ಲ ರಂಗಸ್ಥಳಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸಮಗ್ರವಾಗಿ ಒಂದು ವರದಿಯನ್ನು ರೆಡಿ ಮಾಡ್ತಾರೆ ಹಿರಿಯ ರಾಜಕಾರಣಿ ಮಾಜಿ ಶಾಸಕರಾದಂತಹ ಯೋಗೇಶ್ ಭಟ್ ಅವರು. ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಹೀಗಿದೆ ನೋಡಿ ಈ ಡ್ರಗ್ಸ್ ಮಾಫಿಯಾ, ಹೀಗಿದೆ ಅದರ ಕನೆಕ್ಷನ್ನು. ಒಂದು ರೀತಿ ನಾವು ನೋಟಿನ ಜಾಲ ಅಂತ ಕರಿತೀವಿ, ಭಯೋತ್ಪಾದನೆ ದೊಡ್ಡ ಮಟ್ಟಕ್ಕಿದೆ ಅಂತ ಕರಿತೀವಿ, ಆದರೆ ಡ್ರಗ್ಸ್ ಮಾಫಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅನ್ನೋದನ್ನು ಸಮಗ್ರವಾಗಿ, ಅಂದರೆ ಇದನ್ನು ಕಡಿವಾಣ ಹಾಕೋದಕ್ಕೆ, ಇದನ್ನು ನಿಲ್ಲಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ವರದಿ ಮಾಡ್ತಾರೆ. ಆ ವರದಿಯನ್ನು ಶಿಫಾರಸುಗಳ ಜಾರಿಗೆ ಇದೀಗ ಮತ್ತೆ ಚಿಂತನೆ ಮಾಡ್ತಿದೆ ಸರ್ಕಾರ. 18 ಶಿಫಾರಸುಗಳನ್ನು ಮಾಡಿದರು ಯೋಗೇಶ್ ಭಟ್ ಅವರು, ಅವರ ಇಡೀ ನೇತೃತ್ವದ ಸಮಿತಿ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವರದಿ ಕೂಡ ಚರ್ಚೆ ಆಗಿದೆ. 8 ತಿಂಗಳ ಅಧ್ಯಯನವನ್ನು ನಡೆಸಿದ್ರು ಯೋಗೇಶ್ ಭಟ್ ಅವರು. 2012 ಡಿಸೆಂಬರ್ 10 ಈ ವರದಿ ಮಂಡನೆ ಆಗುತ್ತೆ ವಿಧಾನಸಭೆಯಲ್ಲಿ. ಆದರೆ ಅದಾದ ಮೇಲೆ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೆನಪಿರೋ ಹಾಗೆ ಈ ವರದಿ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ, ಅದನ್ನು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಹೇಳೋಕ್ಕೆ ರೆಡಿ ಇಲ್ಲ ನಾನು. ಬಿಕಾಸ್ ಅವಾಗಲೂ ನಾನು ಮೀಡಿಯಾದಲ್ಲಿದ್ದೆ, ಇದ್ರ ಬಗ್ಗೆ ಗಮನ ಹರಿಸಿದ್ವಿ. ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು, ಇಲ್ಲ ಅಂತಲ್ಲ. ಆದರೆ ಅದಾದಮೇಲೆ ಮರ್ತರು ಕಂಪ್ಲೀಟ್ ಆಗಿ, ಅಂದರೆ ಮೂಲೆಗುಂ ಸೇರ್ತು ಈ ವರದಿ. ಇನ್ನು ದೊಡ್ಡ ಮಟ್ಟದಲ್ಲಿ ಅನುಷ್ಠಾನಕ್ಕೆ ಬರಲಿಲ್ಲ, ಇನ್ಯಾವುದೋ ಕಠಿಣ ಕ್ರಮ ಆಗಲಿಲ್ಲ. ಆದರೆ ಈಗ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಮತ್ತೆ ಸರ್ಕಾರ ಆ ಕಡೆ ಚಿಂತನೆ ನಡೆಸ್ತಾ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸಾಗಿದೆ. ಈ ಸಮಿತಿ ವರದಿ ಪರಿಗಣಿಸೋದಕ್ಕೆ ಇದೀಗ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಈ ಕ್ಷಣದ ಬೆಳವಣಿಗೆ. ಇದು ಅಫ್ಕೋರ್ಸ್ ಆಗಬೇಕಾಗಿತ್ತು ಅವಾಗಲೇ, ಬಟ್ ಲೆಟರ್ ಅಂದರೆ ಬೆಟರ್ ಲೇಟ್ ದೆನ್ ನೆವರ್ ಅಂತೀವಲ್ಲ, ತಡವಾದರೂ ಪರವಾಗಿಲ್ಲ, ಆಗದೇ ಇರೋದಕ್ಕಿಂತ ಅದು ಒಳ್ಳೆಯದು ಅಂತ. ಸೊ ಹಾಗಾಗಿ ಮತ್ತೆ ಸರ್ಕಾರ ಈ ಕಡೆ ಗಮನ ಹರಿಸಿದೆ. ಇದೀಗ ಕರಾವಳಿ ಭಾಗದ ಮಾಜಿ ಶಾಸಕರು, ಹಿರಿಯ ರಾಜಕಾರಣಿ ಯೋಗೇಶ್ ಭಟ್ ಅವರ ವರದಿಗೆ ಇದೀಗ ಮತ್ತೆ ಜೀವ ಕೊಡುವಂತಹ ಕೆಲಸ ನಡೀತಾ. ಈ ವರದಿಯಲ್ಲಿ ಏನಿತ್ತು, ಈ ವರದಿ ಯಾಕೆ ರೆಡಿ ಆಯಿತು, ಅವಾಗ ಅವರಿಗೆ ಕಂಡು ಬಂದಂತಹ ಸತ್ಯಗಳೇನು, ಇದೆಲ್ಲವನ್ನು ಸ್ವತಃ ನಾವು ನೀವು ಮಾತಾಡೋಕ್ಕಿಂತ ಸ್ವತಃ ಅವರೇ ಮಾತಾಡಿದ್ರೆ, ಹಾಗಾಗಿನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಾನಾಗಲೇ ಮಾತಾಡ್ತಿದ್ದೆ ಕರಾವಳಿ ಭಾಗದ ಹಿರಿಯ ರಾಜಕಾರಣಿ ಅಂತ, ಮಾಜಿ ಶಾಸಕರು ಹೌದು. ಅವರು ವರದಿ ಸಿದ್ಧಪಡಿಸಿದ್ರಲ್ಲ, ಆಗ ಅವರು ವಿಧಾನಸಭೆಯ ಉಪಸಭಾಪತಿಗಳಾಗಿದ್ದರು, ಸನ್ಮಾನ್ಯ ಯೋಗೇಶ್ ಭಟ್ ಅವರು ನಮ್ಮ ಜೊತೆ ಲೈವ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಯೋಗೇಶ್ ಭಟ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ, ಅವರ ಖಡಕ್ ಆದೇಶದಿಂದ ನಿರ್ಧಾರದಿಂದನೇ ಬಹಳ ಫೇಮಸ್ ಆದವರು ಶ್ರೀ ಬಸವರಾಜ ಮಾಲ್ಗತ್ತಿ ಅವರು ನಮ್ಮ ಜೊತೆ ಕೂಡ ಲೈವ್ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಯೋಗೇಶ್ ಭಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ.
ಸರ್ ಐ ಸ್ಟಿಲ್ ರಿಮೆಂಬರ್ 2012 ರಲ್ಲಿ ಆದಂತ ಬೆಳವಣಿಗೆ ನಾನು ಇನ್ನೊಂದು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿದ್ದೆ ನಿಮ್ಮ ವರದಿ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋ ಪ್ರಯತ್ನ ನಡೆದಿತ್ತು ಏನಾಯ್ತು ಸರ್ ಅವಾಗ ನೀವೇ ಸ್ವಯಂ ಪ್ರೇರಿತರಾಗಿ ಈ ವರದಿ ರೆಡಿ ಮಾಡೋಕೆ ಯಾಕೆ ಮುಂದಾಗಿದ್ರಿ ಏನು ಗಮನ ಸೆಳೆಯಿತು ನಿಮ್ಮನ್ನ ಮಂಗಳೂರಿನ ಕಾಲೇಜಿನ ಕೆಲವು ಪ್ರೊಫೆಸರ್ಗಳು ನನ್ನ ಮನೆಗೆ ಬಂದಿದ್ರು ಓಕೆ ಅಧ್ಯಾಪಕರೊಂದ ಜೊತೆಲಿ ನಾನು ಮಾತುಕತೆ ಮಾಡುವ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಕಾಣ್ತಾ ಇದೆ ಓಕೆ ಕೆಲವರು ಲಾಂಗ್ ಅಬ್ಸೆಂಟ್ ಆಗ್ತಾ ಇದ್ದಾರೆ ಏನೋ ಇಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ಒಂದು ಸಂಶಯ ಕಾಣ್ತಾ ಇದೆ ಅಂತ ಹೇಳುವಂತಹ ಒಂದು ಹಿಂಟ್ ಅನ್ನು ಕೊಟ್ಟಿದ್ರು ಬಹುಶಃ ಆ ಜಾಲವನ್ನು ಹಿಡ್ಕೊಂಡು ಸ್ವಲ್ಪ ಆಳವಾಗಿ ಹೋದಾಗ ಇಲ್ಲಿ ವ್ಯಾಪಕವಾಗಿ ಡ್ರಗ್ಸ್ ಇದರದ್ದು ಪ್ರಭಾವ ಬೀರ್ತಾ ಇದೆ ಅಂತ ಹೇಳುವಂಥ ಮಾಹಿತಿ ನನಗೆ ಗೊತ್ತಾಯಿತು ಅದು ಹೇಗೆ ಅಂತ ಹೇಳ್ಕೊಂಡು ಸ್ವಲ್ಪ ಆಳವಾಗಿ ನೋಡುವಾಗ ಸುಮಾರು 4-4.5 ಗಂಟೆ ಕಾಲೇಜ್ ಬಿಟ್ಟುಬಿಡುತ್ತೆ ಆ ಸಂದರ್ಭದಲ್ಲಿ ಬ್ರೆಡ್ಡಲ್ಲಿ ಜ್ಯಾಮ್ ಹಾಕಿ ಅದರಲ್ಲಿ ಒಂದು ಸಣ್ಣ ಲೇಯರ್ ಡ್ರಗ್ಸ್ದಿರುತ್ತೆ ಅದು ಸಹಜವಾಗಿ ಟೇಸ್ಟಿ ಇರುತ್ತೆ ಅಂತ ಹೇಳಿ ಆ ಹೆಣ್ಮಕ್ಕಳಲ್ಲಿ ಅಲ್ಲೇ ಇರುವಂಥ ಮಕ್ಕಳಲ್ಲಿ ಕೊಡುವಂಥದ್ದು ಅವರದನ್ನು ತಿಂದ ನಂತರ 2 ದಿವಸ ನಂತರ ಅದೇ ಅಂಥದ್ದೇ ಒಂದು ಜ್ಯಾಮ್ ಇರುವಂತಹ ಒಂದು ಸ್ಲೈಸ್ ಬೇಕು ಅದು ಬೇಕೇ ಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ಏನು ಮಾಡಲಿಕ್ಕೆ ಸಿದ್ಧರಿರ್ತಾರೆ ಸೊ ಅಂತಹ ಒಂದು ಮಾನಸಿಕ ಒಂದು ಕ್ಷೋಭೆಗೆ ಅವರು ಒಳಗಾಗುವಂತದ್ದು ಗಮನಕ್ಕೆ ಬಂತು ಸೊ ಮಕ್ಕಳಿಗೆ ಅವಾಗ ಗೊತ್ತಿಲ್ಲ ಅನ್ನಿಸ್ಬೇಕು ಇಲ್ಲ ಇಲ್ಲ ಮಕ್ಕಳೇ ಹೌದು ಹೌದು ಆ ತರ ಇರುವಂತಹ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇತ್ತು ಕೊನೆಗೆ ಅದರ ಮುಂದುವರೆದ ಭಾಗ ಎಲ್ಲಿ ಅಂತ ಹೇಳಿದ್ರೆ ಕಾಲೇಜಿನ ಸ್ವಲ್ಪ ದೂರದಲ್ಲಿರುವಂತಹ ಗೂಡಂಗಡಿಗಳು ಆ ಗೂಡಂಗಡಿಗಳಲ್ಲಿ ಅಲ್ಲಿ ಸಿಗರೇಟ್ ಬೀಡಿ ಬಿಟ್ಟರೆ ನೆಲಗಡಲೆ ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲ ಸ್ವಲ್ಪ ಕುಡಿಯುವ ಜ್ಯೂಸ್ಗಳು ಮಾತ್ರ ಇತ್ತು ಆದರೆ ಮೋಟರ್ ಬೈಕ್ಗಳಲ್ಲಿ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಬಂದು ಅಲ್ಲಿಂದ ಪ್ಯಾಕೆಟ್ಗಳನ್ನು ತಗೊಂಡು ಹೋಗುವಂಥದ್ದನ್ನು ಗಮನಿಸಿದಾಗ ಆ ಗೂಡಂಗಡಿ ಡ್ರಗ್ ಇದರದ್ದು ಒಂದು ಕೇಂದ್ರ ಅಂತ ಗೊತ್ತಾಯಿತು ಇದು ನಗರದಲ್ಲಿರುವಂತಹ ಅನೇಕ ಕಡೆಗಳಲ್ಲಿ ಈ ಥರ ಇರುವಂಥದ್ರ ಬಗ್ಗೆ ಅಂಥ ಚಲನವಲನಗಳ ಬಗ್ಗೆ ಗುರುತಿಸುವಂಥದ್ದು ಗಮನಿಸುವಂಥದ್ದು ಮಾಡಲಿಕ್ಕೆ ಆರಂಭ ಮಾಡಿದೆವು ಬಹುಶಃ ಮುಂದಿನ ಹಂತದಲ್ಲಿ ಇವುಗಳಿಗೆ ಸಪ್ಲೈ ಮಾಡೋರು ಯಾರು ಇದರಲ್ಲಿ ಅಡಿಕ್ಟ್ ಆದವರು ಹೇಗಿರ್ತಾರೆ ಅಂತ ಹೇಳಿದರೆ ಸಮುದ್ರ ತೀರದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಗುಂಪು ಗುಂಪಾಗಿ ಕೂತ್ಕೊಂಡು ಗಾಂಜಾ ಸೇವನೆ ಬೇರೆ ಬೇರೆ ಡ್ರಗ್ಸ್ ಸೇವನೆ ಮಾಡ್ತಾ ಇರುವಂಥದ್ದು ಕೂಡ ಗಮನಕ್ಕೆ ಬಂತು ನಂತರ ವಿಶೇಷವಾಗಿ ಕ್ರೀಡಾ ಚಟುವಟಿಕೆ ಆದ ನಂತರ ಕ್ರೀಡಾಂಗಣದ ಮೂಲೆಯಲ್ಲಿ ಕೂಡ ಇರುವಂತಹ ಗುಂಪುಗಳನ್ನು ಗಮನಿಸಿತ್ತು ನಾವು ಬೇರೆ ಬೇರೆ ಅಲ್ಲಿರುವಂತಹ ಜನ ನಮ್ಮ ಮಿತ್ರರ ಹತ್ರ ಬೇರೆ ಸಂಘಟನೆಗಳ ಹತ್ರ ಮಾಹಿತಿಯನ್ನು ಸಂಗ್ರಹ ಮಾಡೋ ದೃಷ್ಟಿಯಿಂದ ನಾವು ಅವರಿಗೆ ಕರೆ ಕೊಟ್ಟಿತ್ತು ಬಹುಶಃ ಅನೇಕ ಆಘಾತಕರವಾಗಿರುವಂತಹ ಮಾಹಿತಿಗಳು ನಮ್ಮ ಗಮನಕ್ಕೆ ಬಂತು ಬಹುಶಃ ಇದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿ ಈ ಥರ ಇಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅದನ್ನು ನಿಲ್ಲಿಸಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿತ್ತು ಪೊಲೀಸ್ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡೋದು ಬಿಕಾಸ್ ನಿಮ್ಮ ಜೊತೆ ಮಾತಾಡೋದಿದೆ ತುಂಬಾ ಆಕ್ಚುಲಿ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಆಫೀಸರ್